ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ತಮ್ಮದೇ ಆದ ಸ್ವಂತ ಉದ್ಯಮವನ್ನು ಹೊಂದಬೇಕು ಅನ್ನೋ ಆಸಕ್ತಿಯನ್ನು ಹೊಂದಿರ್ತಾರೆ ಆದರೆ ಯಾವ ಬಿಸಿನೆಸ್ ಅನ್ನು ಶುರು ಮಾಡಬೇಕು ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತವರಿಗೋಸ್ಕರನೇ ನಮ್ಮ ಚಾನೆಲ್ ಇರೋದು ಈ ಚಾನೆಲ್ ನಲ್ಲಿ ನೀವು ಸಕ್ಸೆಸ್ಫುಲ್ ಬಿಸಿನೆಸ್ ಅನ್ನು ಶುರು ಮಾಡೋದಕ್ಕೆ ಬೇಕಾಗುವಂತ ಎಲ್ಲ ಮಾಹಿತಿ ಸಿಗುತ್ತೆ ಹಾಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನೀವು ಫೇಸ್‌ಬುಕ್ ನಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್‌ಗೆ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಗೆ ಸಂಬಂಧಿಸಿದ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳಿಸಿ ಕೊಡುತ್ತೇನೆ ನಮ್ಮ ಭಾರತ ದೇಶದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ತುಂಬಾನೇ ಡೆವಲಪ್ ಆಗ್ತಾ ಇದೆ ಹಾಗಾಗಿ ಈ ಬಿಸಿನೆಸ್ ಗೆ ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ಹೇಳಬಹುದು ಆ ಬಿಸಿನೆಸ್ ಯಾವುದು ಅಂದ್ರೆ ವಾಲ್ ಫುಟ್ಟಿ ಮ್ಯಾನುಫ್ಯಾಕ್ಚರಿಂಗ್ ಬಿಸಿನೆಸ್ ಈ ವಾಲ್ ಪುಟ್ಟಿಗಳನ್ನ ಗೋಡೆಗಳನ್ನ ಪೇಂಟ್ ಮಾಡೋದಕ್ಕೆ ಮೊದಲು ಯೂಸ್ ಮಾಡಲಾಗುತ್ತೆ ಮತ್ತೆ ಗೋಡೆಗಳ ಬಿರುಕನ್ನ ಸರಿ ಮಾಡೋದಕ್ಕೆ ಈ ವಾಲ್ ಪುಟ್ಟಿಯನ್ನ ಯೂಸ್ ಮಾಡಲಾಗುತ್ತೆ ಇವತ್ತು ನಾನು ನಿಮಗೆ ಈ ವಾಲ್ ಪುಟ್ಟಿ ಬಿಸಿನೆಸ್ ಅನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಯಾವೆಲ್ಲ ರಾ ಮಟೀರಿಯಲ್ಸ್ ಗಳು ಬೇಕಾಗುತ್ತೆ ಪ್ರೊಸೆಸ್ ಮಷಿನ್ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಮ್ಯಾನ್ ಪವರ್ ಮತ್ತೆ ಏರಿಯಾ ಎಷ್ಟು ಬೇಕಾಗುತ್ತೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸಿ ಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ ಈ ವಾಲ್ ಪುಟ್ಟಿಯನ್ನು ಎರಡು ರೀತಿಯಲ್ಲಿ ಮಾಡ್ತಾರೆ ಇದರಲ್ಲಿ ಮೊದಲನೆಯದು ಸಿಮೆಂಟ್ ಬೇಸ್ ವಾಲ್ ಪುಟ್ಟಿ ಎರಡನೆಯದು ಅಕ್ರಿಲಿಕ್ ವಾಲ್ ಪುಟ್ಟಿ ಇವತ್ತು ನಾನು ನಿಮಗೆ ಈ ಸಿಮೆಂಟ್ ಬೇಸ್ ವಾಲ್ ಪುಟ್ಟಿಯನ್ನು ಹೇಗೆ ತಯಾರಿಸುವುದು ಅಂತ ತಿಳಿಸ್ಕೊಡ್ತೀನಿ ಈ ಬಿಸಿನೆಸ್ ಮಾಡೋದಕ್ಕೆ ಬೇಕಾಗುವಂತ ಮಷಿನ್ಗಳು ಈ ಬಿಸಿನೆಸ್ ಅನ್ನು ಲೋ ಇನ್ವೆಸ್ಟ್ಮೆಂಟ್ ನಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮೂರು ಮಷಿನ್ಗಳು ಬೇಕಾಗುತ್ತೆ ಫುಲ್ಲಿ ಆಟೋಮ್ಯಾಟಿಕ್ ವಾಲ್ ಪುಟ್ಟಿ ಮೇಕಿಂಗ್ ಮಷಿನ್ ಈ ಮಷಿನ್ ಒಂದು ಬಾರಿಗೆ 1 ಟನ್ ಅಷ್ಟು ಪ್ರಾಡಕ್ಟ್ ಮಾಡುತ್ತೆ ಇದಕ್ಕೆ ಒಂದು ವೇಯಿಂಗ್ ಮಷಿನ್ ಮತ್ತೆ ಸೇಲಿಂಗ್ ಮಷಿನ್ ಈ ಮೂರು ಮಷಿನ್ಗಳು ಬೇಕಾಗುತ್ತೆ ಇನ್ನು ಈ ಬಿಸಿನೆಸ್ ನ ನೀವು ಹೈ ಇನ್ವೆಸ್ಟ್ಮೆಂಟ್ ನಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ 5 ಮಷಿನ್ಗಳು ಬೇಕಾಗುತ್ತೆ ರಿಬ್ಬನ್ ಮಿಕ್ಸರ್ ಮಷಿನ್ ಸ್ಕ್ರೂ ಕನ್ವೇಯರ್ ಹಾಪರ್ ವೇಯಿಂಗ್ ಮಷಿನ್ ಪ್ಯಾಕಿಂಗ್ ಅಂಡ್ ಸ್ವಿಂಗ್ ಮಷಿನ್ ಈ 5 ಮಷಿನ್ಗಳು ಬೇಕಾಗುತ್ತೆ ಇನ್ನು ರಾ ಮಟೀರಿಯಲ್ಸ್ ಪಾಲಿಮೈಟ್ ಇದು ನಿಮಗೆ ಕೆಜಿಗೆ 2 ರಿಂದ 5 ರೂಪಾಯಿ ವರೆಗೂ ದೊರೆಯುತ್ತೆ ಇನ್ನು ವೈಟ್ ಸಿಮೆಂಟ್ ಹೈಡ್ರಾಲೈಟ್ ಲೈಮ್ ಆರ್ಡಿ ಪೌಡರ್ ಎಂಎಚ್ಇಸಿ ಇಲ್ಲಿ ನಿಮಗೆ ವೈಟ್ ಸಿಮೆಂಟ್ 12 ರಿಂದ 16 ರೂಪಾಯಿಗೆ ಕೆಜಿ ತರ ದೊರೆಯುತ್ತೆ ಇನ್ನು ಹೈಡ್ರಾಲೈಟ್ ಲೈಮ್ ಇದು 3 ರಿಂದ 6 ರೂಪಾಯಿ ಆಗುತ್ತೆ ಇನ್ನು ಆರ್ಡಿ ಪವರ್ ಇದು ನಿಮಗೆ 100 ರಿಂದ 150 ರೂಪಾಯಿ ಆಗುತ್ತೆ ಕೆಜಿಗೆ ಎಂಎಚ್ಇಸಿ ಇದು ನಿಮಗೆ 350 ರಿಂದ 400 ರೂಪಾಯಿ ಕೆಜಿ ತರ ದೊರೆಯುತ್ತೆ ಇನ್ನು ಪ್ರೊಸೆಸ್ ಮೊದಲು ವೈಟ್ ಸಿಮೆಂಟ್ ಹೈಡ್ರಾಲೈಟ್ ಲೈಮ್ ಡೊಮಲೈಟ್ ಇವುಗಳನ್ನು ಮಷೀನ್ ಅಲ್ಲಿ ಹಾಕಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನು ಸ್ಕ್ರೂ ಕನ್ವೇಯರ್ ನಲ್ಲಿ ಸರಿಯಾಗಿ ಮಿಕ್ಸ್ ಆಗುತ್ತೆ ನಂತರ ಮಿಕ್ಸರ್ ಮಷೀನ್ ಗೆ ಇವು ಟ್ರಾನ್ಸ್ಫರ್ ಆಗುತ್ತೆ ನಂತರ ಆರ್ಡಿ ಪೌಡರ್ ಮತ್ತೆ ಎಂಎಚ್ಇಸಿ ಅನ್ನು ಮಿಕ್ಸ್ ಮಾಡಲಾಗುತ್ತೆ ಈ ಮಿಕ್ಸರ್ ನಲ್ಲಿ 15 ರಿಂದ 20 ನಿಮಿಷಗಳವರೆಗೆ ಇದನ್ನ ಬಿಡಬೇಕು ನಂತರ ಇಲ್ಲಿ ಸರಿಯಾಗಿ ಮಿಕ್ಸ್ ಆಗಿ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಫೈನಲ್ ಆಗಿ ಈ ಪ್ರಾಡಕ್ಟ್ ಅನ್ನು ಚೆಕ್ ಮಾಡಬೇಕು ಇಲ್ಲಿ ಸರಿಯಾಗಿ ಇದು ಮಿಕ್ಸ್ ಆಗಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಮಿಕ್ಸರ್ ಮಷೀನ್ ಗೆ ಹಾಕಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಆಗಿ ಪೌಡರ್ ಇಲ್ಲಿ ರೆಡಿ ಆಗುತ್ತೆ ಈ ಮಿಕ್ಸ್ ಆದಂತ ಒಂದು ಪ್ರಾಡಕ್ಟ್ ಅನ್ನು 10 ಕೆಜಿ 20 ಕೆಜಿ 40 ಕೆಜಿ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡಬೇಕಾಗುತ್ತೆ ಇಲ್ಲಿ ಪ್ರೊಸೆಸ್ ನೋಡಬೇಕಾದ್ರೆ ಈ ವಾಲ್ ಪುಟ್ಟಿಯನ್ನು ತಯಾರಿಸುವುದಕ್ಕೆ ರಾ ಮಟೀರಿಯಲ್ಸ್ ಗಳನ್ನು ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂತ ನೋಡೋಣ ಡೊಲೊಮೈಟ್ ಇದನ್ನು 78% ಹಾಕಬೇಕು ಮತ್ತೆ ವೈಟ್ ಸಿಮೆಂಟ್ ಇದನ್ನು 50% ಮತ್ತೆ ಹೈಡ್ರೇಟ್ ಲೈಮ್ ಇದನ್ನು 5% ಆರ್ಡಿ ಪೌಡರ್ ಇದನ್ನು 1% ಎಂಎಚ್ಇಸಿ ಇದನ್ನು 1% ಈ ರೀತಿಯಾಗಿ ರಾ ಮಟೀರಿಯಲ್ಸ್ ಗಳನ್ನು ಮಿಕ್ಸ್ ಮಾಡಬೇಕು ಇನ್ನು ಈ ಬಿಸಿನೆಸ್ ಮಾಡೋದಕ್ಕೆ ಏರಿಯಾ ಎಷ್ಟು ಬೇಕಾಗುತ್ತೆ ಅಂತ ನೋಡೋಣ ಇದನ್ನು ನೀವು ಸ್ಮಾಲ್ ಸ್ಕೇಲ್ ನಲ್ಲಿ ಸ್ಟಾರ್ಟ್ ಮಾಡಿದ್ರೆ 500 ರಿಂದ 600 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಬೇಕಾಗುತ್ತೆ ಅದೇ ನೀವು ದೊಡ್ಡ ಪ್ರಮಾಣದಲ್ಲಿ ಈ ಬಿಸಿನೆಸ್ ಅನ್ನು ಮಾಡಿದ್ರೆ 1400 ರಿಂದ 1500 ಸ್ಕ್ವೇರ್ ಫೀಟ್ ನಷ್ಟು ಜಾಗ ಬೇಕಾಗುತ್ತೆ ಇನ್ನು ಎಲೆಕ್ಟ್ರಿಸಿಟಿ 3 ಫೀಸ್ ಎಲೆಕ್ಟ್ರಿಸಿಟಿ ಇಲ್ಲಿ ಬೇಕಾಗುತ್ತೆ ಇನ್ನು ಇನ್ವೆಸ್ಟ್ಮೆಂಟ್ ಇಲ್ಲಿ ಮಷಿನ್ ಕಾಸ್ಟ್ ಅಂತ ನಿಮಗೆ ಇಲ್ಲಿ 2.5 ಲಕ್ಷ ಆಗುತ್ತೆ ರಾ ಮಟೀರಿಯಲ್ಸ್ ಕಾಸ್ಟ್ 1 ಲಕ್ಷ ಪ್ಯಾಕಿಂಗ್ ಮಟೀರಿಯಲ್ಸ್ ಅಂತ ನಿಮಗೆ 40 ರಿಂದ 50 ಸಾವಿರ ಬೇಕಾಗುತ್ತೆ ಅಂದ್ರೆ ಟೋಟಲ್ ಆಗಿ ನಿಮಗೆ 4 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಇನ್ನು ಈ ಬಿಸಿನೆಸ್ ನಲ್ಲಿ ಪ್ರಾಫಿಟ್ ನೋಡೋದಾದ್ರೆ 1 ಕೆಜಿ ವಾಲ್ ಪುಟ್ಟಿ ತಯಾರಾಗಬೇಕಾದ್ರೆ ನಿಮಗೆ 10 ರೂಪಾಯಿ ಖರ್ಚಾಗುತ್ತೆ
10 ಕೆಜಿ ವಾಲ್ಪುಟ್ಟಿ ತಯಾರಾಗೋದಕ್ಕೆ 100 ರೂಪಾಯಿ ಆಗುತ್ತೆ. ಈ 10 ಕೆಜಿ ವಾಲ್ಪುಟ್ಟಿಗೆ 5 ರೂಪಾಯಿ ಪ್ಯಾಕಿಂಗ್ ಖರ್ಚು, ಅಂದ್ರೆ 10 ಕೆಜಿಗೆ ನಿಮಗೆ ಇಲ್ಲಿ 105 ರೂಪಾಯಿ ಖರ್ಚಾಗುತ್ತೆ. ಇದನ್ನ ನೀವು 200 ರೂಪಾಯಿಗೆ ಮಾರ್ಕೆಟಿಂಗ್ ಮಾಡಬೇಕು, ಅಂದ್ರೆ 10 ಕೆಜಿ ಇಂದ ನಿಮಗೆ ಇಲ್ಲಿ 95 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಡೈಲಿ ನೀವು ಏನಾದರೂ ಒಂದು 100 ಕೆಜಿ ಸೇಲ್ ಮಾಡಿದ್ರೆ ನಿಮಗೆ ಇಲ್ಲಿ 9500 ರೂಪಾಯಿ ಆಗುತ್ತೆ. ತಿಂಗಳಿಗೆ 2 ಲಕ್ಷದ ವರೆಗೂ ಪ್ರಾಫಿಟ್ ನ ನೀವು ಈ ಬಿಸಿನೆಸ್ ನಲ್ಲಿ ಕಾಣಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ವಾಲ್ಪುಟ್ಟಿ ಮೇಕಿಂಗ್ ಬಿಸಿನೆಸ್ ಅನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸಿನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಬಿಸಿನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.